ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋ ರೆಸಿಪಿ ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ಮಾಡ್ಕೋಬೋದು. ನೀವೂ ಇದನ್ನು ಖಂಡಿತನೂ ಟ್ರೈ ಮಾಡಿರ್ತೀರಾ. ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ತುಂಬಾ ಈಸಿ ಮತ್ತು ಟೇಸ್ಟಿಯಾಗಿರುವಂಥ ರೆಸಿಪಿ. ಎರಡು ಹಸಿ ಮಾವಿನಕಾಯನ್ನು ತೊಗೊಂಡಿದ್ದೀನಿ ರೀ. ಸ್ವಲ್ಪ ಹುಳಿ ಇರೋ ಮಾವಿನಕಾಯನ್ನೇ ತೊಗೊರಿ. ಈಗ ಇದರ ಮುಂದಿನ ಭಾಗವನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ರೀ. ನಾನು ಇದನ್ನು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ರೀ ಮಾವಿನಕಾಯನ್ನು. ನೋಡಿ, ಮುಂದಿನ ಭಾಗವನ್ನು ಕಟ್ ಮಾಡಿ ತೆಗೆದಿದ್ದೀನಿ ರೀ. ಈಗ ಇದ್ರ ಮೇಲಿನ ಸಿಪ್ಪೆಯನ್ನು ತಕ್ಕೊಳ್ಳೋಣ ರೀ. ಪೀಲರ್ಲೆ ನೀಟಾಗಿ ಸಿಪ್ಪೆಯನ್ನು ತೆಗೆಯೋಣ ರೀ. ನೋಡಿ, ನೀಟಾಗಿ ನಾನು ಸಿಪ್ಪೆಯನ್ನು ತೆಗೆದಿದ್ದೀನಿ ರೀ. ಆ ಮಾವಿನಕಾಯಿ ಸಿಪ್ಪೆಯನ್ನು ತೆಗಿತೇನೆ ರೀ. ಇದನ್ನು ತೆಗೆದು ತಗೋತೀನಿ. ನೋಡಿ, ಎರಡು ಮಾವಿನಕಾಯಿ ಸಿಪ್ಪೆಯನ್ನು ತೆಗೆದಿದ್ದೀನಿ ರೀ. ಈ ಮಾವಿನಕಾಯನ್ನು ತುರಿದ್ಕೊಳ್ತಾ ಇದ್ದೀನಿ. ಒಬ್ಬರು ಸಣ್ಣದಾಗಿ ಕಟ್ ಮಾಡಿನೂ ಹಾಕ್ತಾರೆ ರೀ, ಒಬ್ಬರು ತುರಿದ್ಬಿಟ್ಟು ತಗೋತಾರೆ. ನಾನು ತುರಿದ್ಬಿಟ್ಟೆ ತಗೋತಾ ಇದ್ದೀನಿ. ಎರಡು ಮಾವಿನಕಾಯನ್ನ ಸ್ವಲ್ಪ ಹುಳಿ ಇರೋ ಮಾವಿನಕಾಯನ್ನೇ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ನೋಡಿ, ಎರಡು ಮಾವಿನಕಾಯನ್ನು ತುರಿದ್ಬಿಟ್ಟು ತಗೊಂಡಿದ್ದೀನಿ. ಇದನ್ನೊಂದು ಸ್ವಲ್ಪ ಹೊತ್ತು ಸೈಡಿಗೆ ಇಡ್ತೀನಿ ರೀ. ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ರೀ. ಈಗ ಒಂದು ಪ್ಯಾನ್ಗೆ 2 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ಉದ್ದಿನಬೇಳೆ ಎಣ್ಣೆ ಕಾಯ್ದಮೇಲೆ, 1 ಸ್ಪೂನ್ ಆಗಷ್ಟು ಕಡಲೆಬೇಳೆ, 1/2 ಸ್ಪೂನ್ ಆಗಷ್ಟು ಸಾಸಿವೆ, 1/2 ಸ್ಪೂನ್ ಆಗಷ್ಟು ಜೀರಿಗೆ. ಇವನ್ನ ಚೆನ್ನಾಗಿ ಫ್ರೈ ಮಾಡೋಣ ರೀ. ಅಂದ್ರೆ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಾಗಲಿ, ಅಂದ್ರೆ ಫ್ಲೇವರು ಟೇಸ್ಟ್ ಚೆನ್ನಾಗಿ ಕೊಡ್ತದ ರೀ. ನೋಡಿ, ಈಗ ಉದ್ದಿನಬೇಳೆ ಕಡಲೆಬೇಳೆ ಕೆಂಪಗಾಗ್ಯಾವೆ. ಸ್ವಲ್ಪ ಕರಿಮೆ ಸೊಪ್ಪು, ನೀವು ಫ್ರೆಶ್ ಆಗಿರೋ ಕರಿಮೆ ಸೊಪ್ಪು ಇದ್ರೆ ಅದನ್ನು ಹಾಕ್ರಿ. 1 ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ, 3 ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಖಾರ ನೀವು ನೋಡಿಕೊಂಡು ಹಾಕೋರಿ. ಅವನನ್ನು ಈಗ ಫ್ರೈ ಮಾಡೋಣ ರೀ. ನಾನು ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿನೇ ಇರಲಿ ರೀ. ಇವು ಫ್ರೈ ಆದಮೇಲೆ ಸ್ವಲ್ಪ ಹಿಂಗನ್ನು ಹಾಕ್ತಾ ಇದ್ದೀನಿ. ಹಿಂಗೆ ಟೇಸ್ಟ್ ಫ್ಲೇವರ್ ಚೆನ್ನಾಗಿ ಕೊಡ್ತದೆ ರೀ. ನೋಡಿರಿ, ಈಗ ಹಿಂಗೂ ಫ್ರೈ ಆಗಿದೆ. ಅದಕ್ಕೆ ನಾನು 2 ಸ್ಪೂನ್ ಆದಷ್ಟು ಹುರಿದಿರುವ ಶೇಂಗಾನ ಹಾಕ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಇಷ್ಟ ಅಂದರೆ ಇನ್ನೊಂದು ಸ್ವಲ್ಪನೂ ಹಾಕೋಬೋದು. ಅಯ್ಯೋ, ಫ್ರೈ ಆಗಿವ್ರಿ. 1/2 ಸ್ಪೂನ್ ಆದಷ್ಟು ಅರಿಶಿಣವನ್ನು ಹಾಕ್ತಾ ಇದ್ದೀನಿ. ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿದ್ರೆ ಅಂದ್ರೆ ಕಲರು ಚೆನ್ನಾಗಿ ಬಿಡ್ತದೆ ರೀ. ನೋಡಿ, ಇದು ಫ್ರೈ ಆಗಿದೆ. ಈಗ ತುರಿದಿಟ್ಕೊಂಡಿರುವಂಥ ಮಾವಿನಕಾಯನ್ನ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟನೇ ಹಸಿ ಅಂಶ ಹೋಗುವವರೆಗೂ ಹುರಿಯೋಣ ರೀ. ಅಂದರೆ ನಾನು ಒಂದು 2 ನಿಮಿಷ ಆದಷ್ಟು ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲೇ ಈ ಒಗ್ಗರಣೆಯಲ್ಲಿ ಹುರಿದಿದ್ದೀನಿ ರೀ. ನೋಡಿ, ಇದು ಚೆನ್ನಾಗಿ ಹುರಿದ್ರಿ. ಈಗ ನಾನಿಲ್ಲಿ 2 ಪ್ಲೇಟ್ ಆಗಷ್ಟು ಅನ್ನವನ್ನು ಮಾಡಿಟ್ಕೊಂಡಿದ್ದೆ. ನೀವು ಫ್ರೆಶ್ ಆಗಿರುವ ಅನ್ನ ರೀ ಹಾಕ್ರಿ, ಅಥವಾ ರಾತ್ರಿ ಮಿಕ್ಕಿರುವ ಅನ್ನ ಆದ್ರೂ ಹಾಕ್ಬೋದು. ಅನ್ನ ಉದುರುದ್ರಾಗಿನೇ ಇರಲಿ ರೀ, ಅಂದರೆ ಟೇಸ್ಟ್ ಬರ್ತದೆ. 1/2 ಸ್ಪೂನ್ ಆಗಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ, ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ನಾನು ಅನ್ನದಲ್ಲೇ ಕರೆಕ್ಟಾಗಿ ಉಪ್ಪು ಹಾಕಿ ಮಾಡಿರೋದ್ರಿಂದ ಉಪ್ಪು ಸ್ವಲ್ಪ ಹಾಕಿನಿ ರೀ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ನೋಡಿ, ಈ ಮಸಾಲೆಯನ್ನು ನೀವು ಮಾಡ್ಕೊಂಡಿಟ್ಟು ಫ್ರಿಜ್ನಲ್ಲಿ ಎಷ್ಟು ದಿನ ಆದ್ರೂ ಸ್ಟೋರ್ ಮಾಡಿಟ್ಕೊಂಡು ಯಾವಾಗ ಬೇಕೋ ಅವಾಗ ನೀವು ಅನ್ನಕ್ಕೂ ಕಲಿಸ್ಕೋಬೋದು. ಈಗ ಕರೆಕ್ಟಾಗಿ ಮಿಕ್ಸ್ ಆಗಿದ್ರೆ ಸ್ವಲ್ಪ ಕರ್ಮ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಸಾರಿ, ಕರ್ಮ ಸೊಪ್ಪಲ್ಲ, ಕೊತ್ತಂಬರಿ ಸೊಪ್ಪನ್ನು. ಅದನ್ನು ಈಗ ಮಿಕ್ಸ್ ಮಾಡೋಣ ರೀ. ಈಗ ಬಿಸಿ ಬಿಸಿ ಮ್ಯಾಂಗೋ ರೈಸ ರೆಡಿ ಆಗಿದೆ. ಇದನ್ನು ನೀವು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದರೂ ತಿನ್ಬೋದು. ಬಾಕ್ಸಲ್ಲಿ ಕೂಡ ಹಾಕಿಟ್ಕೋಬೋದು. ಮಸಾಲೆ ಒಮ್ಮೆ ರೆಡಿ ಮಾಡಿಟ್ಕೊಂಡು ಯಾವಾಗ ಬೇಕಾದರೂ ಅನ್ನಕ್ಕೆ ಕಲಿಸ್ಕೋಬೋದು. ಇದನ್ನು ಬೇಸಿಗೆ ರೆಸಿಪಿ ಅಂತಲೂ ಕರಿಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.